ಮಹಿಳೆಯರಿಗೆ ಅಕೌಂಟ್ ಕಣ ಹಾಕ್ತಿದೀವಿ, ಉಚಿತವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿದೀವಿ. ಈ ದಿಸಲ್ಲಿ ಸರಿ ಸುಮಾರು ತಿಂಗಳಿಗೆ ಒಂದು 5,000-6,000 ಉಚಿತ ವಿದ್ಯುತ್ ಕೊಡ್ತಿದ್ದೀರಿ, ಇವೆಲ್ಲವನ್ನ ಪಟ್ಟಿ ಮಾಡಿ ಹೇಳ್ತಾ ಇದ್ರಿ ಭಾಷಣಗಳಲ್ಲಿ. ಸೊ ಇವಾಗ ನಮ್ಮ ಮಹಿಳೆಯರಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ನಾವು 2,000 ರೂಪಾಯಿ ಕೊಡ್ತೀವಿ. ಅದ್ರ ಜೊತೆ ಜೊತೆಯಾಗಿ ನಾವು ಅವರಿಗೆ ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಎಲ್ಲಾ ಯೋಜನೆಗಳು ಒಟ್ಟಾರೆ 5 ಯೋಜನೆಗಳಿಂದ ಒಂದು ಕುಟುಂಬಕ್ಕೆ ಏನಿಲ್ಲ ಅಂತಂದ್ರೂ ಕೂಡ 5,000-6,000 ರೂಪಾಯಿ ಒಂದು ತಿಂಗಳಿಗೆ ಉಳಿಯುತ್ತೆ. ಹಂಗಂದ್ರೆ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 60,000 ರೂಪಾಯಿ ಉಳಿಯುತ್ತೆ. ಇವಾಗ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತು ಅಂತಂದ್ರೆ ನಾವು 1,00,000 ರೂಪಾಯಿಯನ್ನು ಕೊಡಬೇಕು ಅಂತ ನಿರ್ಧಾರ ತಗೊಂಡಿದ್ವಿ. ಪ್ರತಿಯೊಬ್ಬ ಮಹಿಳೆಗೆ, ಒಂದು ಕುಟುಂಬದ ಒಬ್ಬ ಮಹಿಳೆಗೆ 1,00,000 ರೂಪಾಯಿಯನ್ನು ನಾವು 1 ವರ್ಷಕ್ಕೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ತಗೊಂಡಿದ್ದೀವಿ. ಸೊ ಎಲ್ಲ ಒಟ್ಟಾರೆ ಸೇರಿಸಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂದ್ರೆ 1,24,000 ರೂಪಾಯಿ. ಬಿಜೆಪಿಗೆ ಟೀಕೆ ಮಾಡ್ತಾರೆ, ಗ್ಯಾರಂಟಿ ಕೊಟ್ಟು ರಾಜ್ಯ ಸರ್ಕಾರವನ್ನ ಬರ್ಬಾದ್ ಮಾಡಿಬಿಟ್ರು, ಸುಮ್ಮನೆ ಬರೀ ಗ್ಯಾರಂಟಿ ಕೊಟ್ಟು ದಿವಾಳಿ ಮಾಡ್ತಾರೆ ಅಂತ ಟೀಕೆ ಮಾಡ್ತಾರೆ. ನಿಮ್ಮ ಒಪಿನಿಯನ್ ಏನಾದ್ರ ಬಗ್ಗೆ? ಸಾಧ್ಯನೇ ಇಲ್ಲ ಸರ್. ನಾವು ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಹೇಳಿದ್ದಾರೆ, ಅವರು ಏನು 52,000-55,000 ಕೋಟಿ ಗ್ಯಾರಂಟಿಗಳನ್ನ ಮೀಸಲಿಟ್ರು. ಅದ್ರ ಜೊತೆ ಜೊತೆಯಾಗಿ 55,000 ಕೋಟಿಯ ಜೊತೆ ಜೊತೆಯಾಗಿ 120,000 ಕೋಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮೀಸಲಿಟ್ಟಿದ್ದಾರೆ. ಸರ್ಕಾರದ ಆದಾಯ 10,000 ಕೋಟಿ ಹೆಚ್ಚಿಗೆ ಆಗಿದೆ, ಪುನಃ ಕಡಿಮೆ ಆಗಿಲ್ಲ. ಬಿಜೆಪಿ ಆರೋಪ ಸುಳ್ಳು. ಅವರಿಗೆ ಆರ್ಥಿಕ ತಜ್ಞನೇ ಇಲ್ಲ ಸರ್. ಅವರು ಮಾತಾಡುವಂತಹ ಮಾತುಗಳಲ್ಲಿ ತರ್ಕ ಇರ್ಬೇಕಲ್ಲ. ಸುಮ್ಮನೆ ಏನೋ ಒಂದು ಹೇಳಿದ್ರೆ ಹೆಂಗಾಗುತ್ತೆ ಸರ್? ಸ್ಟಡಿ ಮಾಡಬೇಕು, ಯೋಚನೆ ಮಾಡಬೇಕು. ಸಾಮಾನ್ಯ ಜನರಿಗೆ ನಾವು ಎಷ್ಟು ನೆರವನ್ನು ನೀಡ್ತಾ ಇದ್ದೀವಿ ಅನ್ನೋದು ಆಲೋಚನೆಯನ್ನು ಮಾಡಬೇಕು. ಈ ಒಂದು ಯೋಚನೆ ನಾವು ಏನು ತಂದಿದ್ದೀವಿ, ನಾವು ಗಾಳಿಯಲ್ಲಿ ತಂದಿಲ್ಲ. ದೇರ್ ಇಸ್ ಅನ್ ಆ್ಯಕ್ಚುಯಲ್ ಸ್ಟಡಿ, ಇಟ್ ಇಸ್ ಕಾಲ್ಡ್ ಕೆನೀಷಿಯನ್ ಎಕನಾಮಿಕ್ಸ್ ಅಂತ ಹೇಳ್ತಾರೆ ಅದನ್ನು. ಅಮೆರಿಕಾದಲ್ಲಿ ಗ್ರೇಟ್ ಡಿಪ್ರೆಷನ್ ಆದಾಗ ಜನರಿಗೆ ಒಂದು ಸಹಾಯ ಹಸ್ತವನ್ನು ನೀಡಬೇಕು, ಜೊತೆ ಜೊತೆಯಾಗಿ ಇಂಡಸ್ಟ್ರಿಯನ್ನು ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಡೈರೆಕ್ಟಾಗಿ ಜನರ ಕೈಯಲ್ಲಿ ಯಾವಾಗ ನಾವು ದುಡ್ಡು ಕೊಡ್ತೀವಿ ಅವರಿಗೆ ಖರ್ಚು ಮಾಡುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ಖರ್ಚು ಮಾಡುವಂಥ ಶಕ್ತಿ ಜಾಸ್ತಿ ಆದಾಗ ಡಿಮಾಂಡ್ ಬೆಳೆಯುತ್ತೆ. ಡಿಮಾಂಡ್ ಬೆಳೆದಾಗ ಸಪ್ಲೈ ಬೆಳಿಬೇಕು ಅದನ್ನು ಮ್ಯಾಚ್ ಮಾಡೋಕ್ಕೆ. ಆವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆವಾಗ ಉದ್ಯೋಗಗಳು ಸೃಷ್ಟಿ ಆಗುತ್ತೆ. ಇಟ್ ಈಸ್ ಅ ವೇ ಟು ಕಿಕ್ ಸ್ಟಾರ್ಟ್ ದಿ ಎಕಾನಮಿ. ದೇರ್ ಇಸ್ ಅನ್ ಎಕನಾಮಿಕ್ಸ್, ಇದ್ರ ಹಿಂದೆ ಒಂದು ಎಕನಾಮಿಕ್ಸ್ ಇದೆ. ಸುಮ್ಮನೆ ಯಾರೋ ಏನೋ ಒಂದು ಮಾಡ್ತಾ ಇಲ್ಲ, ಎಲ್ಲ ಆಲೋಚನೆಯನ್ನ ಮಾಡಿನೇ ನಮ್ಮ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ನಾನು ಇಲ್ಲಿ ಬರಕ್ ಮುಂಚಿತವಾಗಿ ಏನಾಗಿತ್ತು ಅಂದ್ರೆ, ಶಿವಾನಂದ ಪಾಟೀಲ್ರ ಮಗಳು ಸುಮಿತ್ತಾ ಪಾಟೀಲ್ ಸಹಜವಾಗಿ ಮಾತನಾಡಬೇಕಾರೆ, ಹೌದು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಓಟ್ ಹಾಕಿ ಅಂತ ಒಂದಷ್ಟು ಪದ ಮಾತಾಡಬಹುದೇನೋ ಅಂತ. ನೀವು ರಾಜಕೀಯ ಪಂಟ್ರಗಳು 5 ಸಾರಿ ಗೆದ್ದವ್ರು ಮಾತಾಡಬೇಕಾದ್ ಮಾತಾಡ್ತಿದ್ದೀರಿ, ಯಾವ ಕಾರಣಕ್ಕೆ ಗ್ಯಾರಂಟಿ ಕೊಡಬೇಕು, ಕೊಟ್ಟಿರೋದು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ, ಯಾವ ರೀತಿ ಅಭಿವೃದ್ಧಿ ಕಾರಣ ಆಗುತ್ತೆ, ಜನ ಯಾವ ರೀತಿ ಸ್ಪೆಂಡ್ ಮಾಡ್ತಾರೆ, ಯಾವ ರೀತಿ ಗಳಿಸ್ತಾರೆ, ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಶಿವಾನಂದ ಪಾಟೀಲ್ರ ಮಗಳು ಸಂಯುಕ್ತ ಪಾಟೀಲ್ ಅಂತ ಬಿಟ್ಟು ಯಾರೀ ಸಂಯುಕ್ತ ಪಾಟೀಲ್? ನಿಮ್ಮ ಎಜುಕೇಷನ್ನು, ಇಂಟೆನ್ಷನ್ನು ಏನು ಲೆಕ್ಕಾಚಾರ? ಸರ್, ನಾನು ಆ್ಯಕ್ಚುಲಿ ಲಾ ಗ್ರ್ಯಾಜುಯೇಟ್. ನಾನು ಸ್ಕೂಲ್ ಆಫ್ ಲಾ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ನನ್ನ ಲಾ ಕಂಪ್ಲೀಟ್ ಮಾಡಿದ್ದೀನಿ. ಲಾ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಅದರಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋಂಥ ಆಸಕ್ತಿ ಇತ್ತು. ಆದರೆ ನಮ್ಮ ತಂದೆಯವರ ಒಂದು ನಿರೀಕ್ಷೆ ಮೇರೆಗೆ ಮತ್ತು ನನ್ನ ಒಂದು ನಿರೀಕ್ಷೆ ಮೇರೆಗೆ ನಾನು ಸ್ವಲ್ಪ ಬಿಜಾಪುರಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ವಾಪಸ್ ಬಂದು ಬಿಜಾಪುರಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಒಂದು ಸಂದರ್ಭದಲ್ಲಿ ನಾನು ಮಹಿಳೆಯರ ಜೊತೆ ಮಾಡಿರುವಂತಹ ಸಂಭಾಷಣೆಗಳು, ಅವ್ರ ಜೊತೆ ನನಗಿರುವಂತಹ ಒಡನಾಟದಿಂದ ನನಗೇನು ತಿಳಿಯಿತು ಅಂತ ಅಂದರೆ, ನಾನು ಕಲಿತಿರುವಂತಹ ವಿದ್ಯಾಭ್ಯಾಸವನ್ನು ನಾನು ಇಲ್ಲಿ ಅಪ್ಲೈ ಮಾಡಿದ್ರೆ ನನಗಿರುವಂತಹ ಪಾಲಿಸಿ ನಾಲೆಜ್ ಆಗಿರ್ಬೋದು, ಲಾ ನಾಲೆಜ್ ಆಗಿರ್ಬೋದು, ನಾನು ತುಂಬ ಜನರಿಗೆ, ಲಕ್ಷಾಂತರ ಜನರಿಗೆ ನಾನು ಸೇವೆಯನ್ನು ಸಲ್ಲಿಸ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಜನಸೇವೆ ಮಾಡಬೇಕು, ನನಗಿಟ್ಟಿರುವಂತಹ ವಿದ್ಯೆಯನ್ನು ನಾನು ಸದುಪಯೋಗ ಮಾಡಬೇಕು, ದೇಶದ ಸೇವೆಯನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ವಾಪಸ್ ಬಿಜಾಪುರಕ್ಕೆ ಬಂದು ಇಲ್ಲಿ ಮಹಿಳೆಯರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನದೇ ಆಗಿರುವಂಥ ಒಂದು ಸ್ಪರ್ಶ ಫೌಂಡೇಶನ್ ಅನ್ನುವಂಥ ಫೌಂಡೇಶನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಆ ಫೌಂಡೇಶನಲ್ಲಿ ಸುಮಾರು 160,000 ಮಹಿಳೆಯರಿಗೆ ಯಾವುದೇ ಬಡ್ಡಿ ಇಲ್ಲದೆ ನಾವು ನಬಾರ್ಡ್ ಜೊತೆ, KMF ಜೊತೆ, DCC ಬ್ಯಾಂಕ್ಗಳ ಜೊತೆ ಟೈಅಪ್ ಮಾಡಿಕೊಂಡು ಅವರಿಗೆ ಸಾಲವನ್ನು ಹಂಚಿಕೆ ಮಾಡ್ತೀವಿ, ಅವರಿಗೆ ಆರ್ಥಿಕವಾಗಿ ಸದೃಢ ಕಾರ್ಯಕರ್ತರು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಈ ಬ್ರಿಡ್ಜ್, ಓವರ್ ಬ್ರಿಡ್ಜ್ ಸರ್, ಇನ್ನು ಆಗಿಲ್ಲ ಅದು, ಬ್ರಿಡ್ಜ್ ಆಗಿಲ್ಲ ಸರ್. ಇದು ಕನೆಕ್ಟಿಂಗ್ ಬಾಗಲಕೋಟೆಗೆ ಕನೆಕ್ಟ್ ಮಾಡುವಂತ ಒಂದು ಮೇನ್ ಬ್ರಿಡ್ಜ್ ಅದು. ಈ ಓವರ್ ಬ್ರಿಡ್ಜ್ ಮಾಡಪ್ಪ ಸಂದೀಪ್ ಆ ಕಡೆಗೆ, ಓಕೆ ಹೇಳಿ. ಬ್ರಿಡ್ಜ್ ಆಗಿಲ್ಲ, ಆಗ್ಬೇಕಾಗಿತ್ತು ಸರ್. ಇದು ಓವರ್ ಬ್ರಿಡ್ಜ್ ಆಗ್ಬೇಕಾಗಿತ್ತು, ಇಲ್ಲಿ ಹೈವೇ ಆಗ್ಬೇಕಾಗಿತ್ತು. ಇವಾಗ ಐ ತಿಂಕ್ ಕಾಮಗಾರಿಕೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಇವಾಗ. ಸೊ ಆದ್ರೆ ಇಲ್ಲಿ ಈ ಬ್ರಿಡ್ಜು
ಈ ಬಾಗಲಕೋಟೆ ಊರಿಗೆ ಬರಬೇಕಾಗಿರುವಂಥದ್ದು, ಈ ಟೌನ್ ಮೇನ್ ಡಿಸ್ಟ್ರಿಕ್ಟ್ ಬರಬೇಕಾಗಿರುವಂಥದ್ದು ಮೇನ್ ರೋಡ್ ಇದು. ಇಲ್ಲಿನೇ ಇನ್ನೂ ಓವರ್ ಬ್ರಿಡ್ಜ್ ಆಗಿಲ್ಲ. ಬಾಪು ಸಂದೀಪ, ಯೋಚನೆ ಮಾಡಬೇಕು ಎಷ್ಟು ಮಟ್ಟಿಗೆ ಇಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು. ಹತ್ತು ನಿಮಿಷ ಕಾಯ್ಬೇಕು ಇಲ್ಲಿ, ಇಲ್ಲ ಟ್ರಾಫಿಕ್ ಆಗುತ್ತೆ ಸರ್ ನೋಡಿ ಇವಾಗ ಇಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್, ಒಂದು 10-15 ನಿಮಿಷ ಎಲ್ಲರೂ ವೇಟ್ ಮಾಡ್ಬೇಕು ಇಲ್ಲಿ. ಇವತ್ತು ನಿರಂತರವಾಗಿ ಇಲ್ಲಿಂದ ಟ್ರೈನ್ಸ್ ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಸೊ ಆ ಒಂದ್ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಅವಶ್ಯಕತೆನೇ ಇಲ್ಲ. ಓಕೆ, ಬಟ್ ನೀವಾಗ್ಲೇ ಹೇಳಿದ್ರಿ ನಿಮ್ಮ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಎರಡ್ ಸರಿ ನಾನು DCC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ DCC ಬ್ಯಾಂಕಿನ 100 ವರ್ಷದ ಇತಿಹಾಸದಲ್ಲಿ ನಾನು ಮೊದಲನೇ ಎಲೆಕ್ಟೆಡ್ ಫಿಮೇಲ್ ಡೈರೆಕ್ಟರ್. ಅದ್ರ ಜೊತೆ ಜೊತೆಯಾಗಿ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, ಮಹಿಳಾ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, NSUI ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಪಾರ್ಟಿ ಆರ್ಗನೈಸೇಷನ್ ಎಕ್ಸ್ಪೀರಿಯನ್ಸ್ ನನಗಿದೆ. ಬೈ ಎಲೆಕ್ಷನ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, ತಂದೆಯವರ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸ್ವಲ್ಪ ರಾಜಕೀಯ ವ್ಯವಜ್ಞಾನನೂ ಇದೆ. ನನ್ನ ಪರ್ಸನಾಲಿಟಿ ಎಲ್ಲರೂ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ಆದರೆ ಚಿಕ್ಕದಾಗಿರುವಂಥ ನನ್ನದೇ ಓನ್ ಆಗಿರುವಂಥ ಪರ್ಸನಾಲಿಟಿ ಇದೆ. ಜನರ ಸೇವೆ ಮಾಡಬೇಕು ಅನ್ನುವಂಥ ಆಶಾಭಾವನೆ ಇದೆ, ಆ ಛಲ ಇದೆ. ಅವಕಾಶ ಜನ ಕೊಟ್ಟರೆ ಡೆಫಿನೆಟ್ಲಿ ಅವ್ರ ಸೇವೆಯನ್ನು ನಾನು ಮಾಡ್ತೀನಿ ಅನ್ನೋದು ನನ್ನ ನಂಬಿಕೆ.